ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಕುರ್ತಿ ಸ್ಲೀವ್ಸ್ ಮೇಲೆ ಈ ಥರ ಡಿಸೈನ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಡಿಸೈನ್ನ ಬ್ಲೌಸ್ ಸ್ಲೀವ್ಸ್ ಮೇಲೆ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಆದರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅದರ ಪಕ್ಕದಲ್ಲೇ ಇರೋ ನ ಪ್ರೆಸ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನ ಸ್ಟಿಚ್ ಮಾಡೋದಕ್ಕೆ ಆರು ಇಂಚ್ ಅಗಲವಾದ ಡಬಲ್ ಫೋಲ್ಡ್ ಬಟ್ಟೆನ ಈ ಥರ ಮಡಿಸಿಟ್ಕೊಳ್ತಾ ಇದ್ದೀನಿ ನನ್ನ ಸ್ಲೀವ್ಸ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಇದೆ ಈ ಬಟ್ಟೆ ನನ್ನ ಸ್ಲೀವ್ಸಿನ ಸರಿಯಾದ ಅಳತೆ ಎಂಟು ಇಂಚು ಎಂಟು ಇಂಚಿಗೆ ಎರಡು ಇಂಚಿನ ಪ್ಲಸ್ ಮಾಡಬೇಕು ಸೈಡ್ ಹೊಲಿಯೋದಕ್ಕೆ ಟೋಟಲ್ ಹತ್ತು ಇಂಚು ಹತ್ತು ಇಂಚ್ಗೆ ನಾಲ್ಕು ಇಂಚಿನ ಕಡಿಮೆ ಮಾಡಿದಾಗ ಆರು ಇಂಚು ಬರುತ್ತೆ ಹಾಗಾಗಿ ಆರು ಇಂಚಿನ ಡಬಲ್ ಫೋಲ್ಡ್ ಬಟ್ಟೆನ ತೆಕ್ಕೊಳ್ಬೇಕು ನಾನು ಇದನ್ನು ಈ ಥರ ಸರಿಯಾಗಿ ಲೆವೆಲಾಗಿಟ್ಕೊಂಡು ಆಗಿಟ್ಕೊಂಡು ಇದ್ರ ಮಧ್ಯಾಹ್ನ ಕಟ್ ಮಾಡ್ತಾಯಿದ್ದೀನಿ ನಾವೀಗ ಎರಡೂವರೆ ಇಂಚಾಗೋಷ್ಟು ಅಗಲದ ನಮ್ಮ ಸ್ಲೀವ್ಸಿನ ಉದ್ದ ಎಷ್ಟಿರುತ್ತೋ ಅಷ್ಟು ಉದ್ದದ ಬಟ್ಟೆನ ತೆಕ್ಕೊಳ್ತಾ ಇದ್ದೀನಿ ಎರಡು ಇಂಚು ಸರಿಯಾದ ಅಳತೆ ಅರ್ಧ ಇಂಚು ನಾವು ಆ ಪೀಸ್ಗೆ ಜಾಯಿಂಟ್ ಮಾಡುವಾಗ ಹೋಗುತ್ತೆ ಅದ ಕಾರಣ ಎರಡೂವರೆ ಇಂಚನ್ನ ತೆಕ್ಕೊಳ್ಬೇಕು ನಾವೀಗ ಈ ಮಾರ್ಕ್ ಮಾಡಿದರ ಮೇಲೆ ಕಟ್ ಮಾಡ್ಕೊಳ್ಳೋಣ ಈ ಥರದ ನಾಲ್ಕು ಸ್ಟ್ರಿಪ್ಸ್ ಬೇಕಾಗುತ್ತೆ ನಾವೀಗ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅದಕ್ಕೆ ನಾವೀಗ ಅಗಲ ಪಟ್ಟಿನ ತೆಕ್ಕೊಂಡು ಇದಕ್ಕೆ ನಾವು ಎರಡೂವರೆ ಇಂಚಿನ ಪಟ್ಟಿ ಕಟ್ ಮಾಡಿರ್ತೀವಲ್ವ ಅದನ್ನು ಈ ಥರ ಇಟ್ಟು ಕಾಲಿಂಚಾಗೋಷ್ಟು ಸ್ಟಿಚ್ ಮಾಡಬೇಕು ಮೇನ್ ಫ್ಯಾಬ್ರಿಕ್ ಸೀದ ಇರಬೇಕು ಸ್ಟ್ರಿಪ್ಸ್ ಉಲ್ಟ ಇರಬೇಕು ನೋಡಿ ಕಾಲಿಂಚಾಗೋಷ್ಟು ನಾನು ಸ್ಟಿಚ್ ಮಾಡಿಕೊಂಡಿದ್ದೀನಿ ಇದನ್ನು ಈ ಥರ ಸೀದಾ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ನಾನು ಇದನ್ನು ಕೂಡ ಮಾಡ್ಕೊಂಡಿದ್ದೀನಿ ಇದೇ ತರ ಆಚೆದು ಕೂಡ ಮಾಡ್ಕೊಳ್ಬೇಕು ನಾನೀಗ ನನ್ನ ಸ್ಲೀವ್ಸಿನ ನ ಲೈನಿಂಗ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೀಗ ಈ ತರ ಸಮನಾಗಿಟ್ಕೊಂಡು ಇದ್ರ ಮಧ್ಯಾಹ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿದ ಮತ್ತೆ ನಮ್ಮ ಮೈನ್ ಫ್ಯಾಬ್ರಿಕ್ನ ಸೀದಾ ಇಟ್ಟು ಈ ಲೈನಿಂಗ್ ನ ಇಟ್ಟು ಕಾಲಿಂಚಾಗೋಷ್ಟು ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದನ್ನ ನಾವೀಗ ಸೀದಾ ಮಾಡಿಕೊಳ್ಬೇಕು ಸೀದಾ ಮಾಡ್ಕೊಂಡ ಮತ್ತೆ ಈ ಥರ ಮಾಡಿಸಿ ಈ ಕೊನೆಗೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ನಾನು ಇದನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಮಾಡಿದ ಮತ್ತೆ ಈ ಸೈಡ್ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ಬೇಕು ನಮ್ಮ ಲೈನಿಂಗ್ ಯಾವ ರೀತಿ ಕಟ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು ಇದೇ ರೀತಿ ನಮ್ಮ ನಾಲ್ಕು ಪೀಸ್ನು ಕೂಡ ಹೊಲ್ಕೊಳ್ಬೇಕು ನೋಡಿ ನಾನಿಲ್ಲಿ ಹೊಲ್ಕೊಂಡಿದ್ದೀನಿ ಸ್ಟಿಚ್ ಮಾಡಿದ ಮತ್ತೆ ಈ ಥರ ಕಾಣುತ್ತೆ ನೋಡಿ ನಾವೀಗ ಇಲ್ಲಿ ಸ್ಟಿಚ್ ಮಾಡಿಕೊಂಡಿರುವ ಸ್ಟಿಚ್ ಮೇಲೆ ನಾವು ಲೇಸ್ನ ಜಾಯಿಂಟ್ ಮಾಡಬೇಕು ನಾನು ಈ ಥರದ ಲೇಸ್ನ ತಕ್ಕೊಂಡಿದ್ದೀನಿ ಇದನ್ನು ನಾನೀಗ ಈ ಸ್ಟಿಚ್ ಮೇಲೆ ಈ ಥರ ಹೊಲ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ತರ ಹೊಲ್ಕೊಳ್ಬೇಕು ತುಂಬ ಲೇಸ್ ಆ ಸೈಡ್ಗೂ ಕೂಡ ಹೋಗಬಾರ್ದು ತುಂಬ ಈ ಸೈಡ್ಗೂ ಕೂಡ ಬರಬಾರ್ದು ಸ್ಟ್ರೈಟ್ ಆಗಿಟ್ಟು ಹೊಲ್ಕೊಳ್ಳಿ ಇದೇ ರೀತಿ ಎಲ್ಲ ಪೀಸ್ ಮೇಲೂ ಕೂಡ ಹೊಲ್ಕೊಳ್ಬೇಕು ನೋಡಿ ಈ ತರ ನಾನು ಹೊಲ್ಕೊಂಡಿದ್ದೀನಿ ಈ ರೀತಿ ಹೊಲ್ಕೊಂಡ ಮತ್ತೆ ನಾವು ಇದ್ರ ಮೇಲೆ ಬೀಡ್ಸ್ ವರ್ಕ್ ಮಾಡೋಣ ಅದಕ್ಕೆ ನಾನು ಈ ತರ ಎರಡು ಸ್ಲೀವ್ಸ್ನು ಕೂಡ ಉಲ್ಟಾ ಇಡ್ತಾ ಇದ್ದೀನಿ ಈಗ ನಾವು ಮಾರ್ಕ್ ಮಾಡಿಕೊಳ್ಬೇಕು ಎಷ್ಟು ಇಂಚ್ ಆಗೋಷ್ಟು ಉದ್ದ ಬಿಟ್ಟು ನಾವು ಬೀಡ್ಸ್ನ ಜಾಯಿಂಟ್ ಮಾಡಬೇಕು ಅಂತ ನಾನಿಲ್ಲಿ ಅರ್ಧ ಅರ್ಧ ಇಂಚ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ಬೀಡ್ಸ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಹತ್ತಿರ ಹತ್ತಿರ ಕೂಡ ಮಾಡ್ಕೊಳ್ಬೋದು ಇಲ್ಲದೆ ಹೋದರೆ ಇನ್ನೂ ಕೂಡ ದೂರ ದೂರ ಕೂಡ ಬೀಡ್ಸ್ನ ಜಾಯಿಂಟ್ ಮಾಡ್ಕೊಳ್ಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಬೀಡ್ಸ್ನ ಜಾಯಿಂಟ್ ಮಾಡ್ಕೊಳ್ಳಿ ಆದಷ್ಟು ಈ ಅರ್ಧ ಅಲ್ಲಿ ಗ್ಯಾಪಲ್ಲಿ ಬಿಡ್ಸ್ನ ಜಾಯಿಂಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಇದರಿಂದ ಸ್ವಲ್ಪ ಹತ್ತಿರ ಆದರೂ ಕೂಡ ಚೆನ್ನಾಗಿ ಕಾಣುತ್ತೆ ದೂರ ಆದರೆ ಅಷ್ಟು ಚೆನ್ನಾಗಿ ಕಾಣಲಿಕ್ಕಿಲ್ಲ ನೋಡಿ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಸೂಜಿಗೆ ದಾರನ ಪೋಂಡ್ಸಿಟ್ಕೊಂಡಿದ್ದೀನಿ ಫಸ್ಟ್ ನಾವು ಸೂಜಿನ ಈ ಥರ ಸ್ಟ್ರೈಟ್ ಆಗಿ ಹೊಲ್ಕೊಳ್ಬೇಕು ಹೊಲ್ಕೊಂಡ ಮತ್ತೆ ಬೀಡ್ಸ್ನ ಇದರೊಳಗಡೆ ಸೂಜಿ ಒಳಗಡೆ ಹಾಕ್ಕೊಳ್ಬೇಕು ನಾನಿಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ನ ತೆಕ್ಕೊಂಡಿದ್ದೀನಿ ಈ ಸೈಡ್ ಹೊಲ್ದ ಮತ್ತೆ ಆ ಮಾರ್ಕಿಗೆ ಸ್ಟ್ರೈಟ್ ಆಗಿ ಆ ಸೈಡ್ ಹೊಲ್ಕೊಳ್ಬೇಕು ಈ ಥರ ಈ ರೀತಿ ಹೊಲ್ದ ಮತ್ತೆ ವಾಪಸ್ ಆಚೆ ಸೈಡಿಂದ ಈಚೆ ಸೈಡ್ಗೆ ವಾಪಾಸ್ ಸೂಜಿನ ಹೊಲ್ಕೊಳ್ಬೇಕು ಇದೇ ರೀತಿ ಎರಡು ಮೂರು ಸತಿ ಹೊಲ್ಕೊಂಡ್ರೆ ಸಾಕು ಹೊಲಿಯುವಾಗ ಸ್ವಲ್ಪ ಟೈಟ್ ಆಗಿ ಎಳಿಬೇಕಾಗುತ್ತೆ ತುಂಬಾ ಟೈಟ್ ಆಗಿ ಅಲ್ಲ ಥರ ಎರಡು ಸತಿ ನೋಟ್ ಹಾಕ್ಕೊಳ್ಬೇಕು ನೋಡಿ ಇದು ಹೊಲ್ದು ರೆಡಿ ಆಗಿದೆ ಹೊಲ್ದ ಮತ್ತೆ ಈ ತರ ಕಾಣುತ್ತೆ ಇದೇ ರೀತಿ ನಾವು ಫುಲ್ ಸ್ಲೀವ್ಸ್ ಎಷ್ಟಿದೆಯೋ ಅಷ್ಟು ಉದ್ದವರೆಗೂ ಹೊಲ್ಕೊಳ್ಬೇಕು ಆದರೆ ಹೊಲಿಯುವಾಗ ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ನೀವು ಬೀಡ್ಸ್ನ ಜಾಯಿಂಟ್ ಮಾಡಬೇಕಾಗತ್ತೆ ಮತ್ತು ಕೆಳಗಡೆಗೆ ಒಂದು ಇಂಚ್ ಬಿಟ್ಟು ಬೀಡ್ಸ್ನ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಈ ಥರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಕೆಳಗಡೆ ಒಂದು ಆಗೋಷ್ಟು ಬಿಟ್ಟಿದ್ದೀನಿ ನೆಕ್ಸ್ಟ್ ನಾವು ಸಣ್ಣ ಸಣ್ಣ ಗೋಲ್ಡನ್ ಬೀಡ್ಸ್ನ ತೆಕ್ಕೊಳ್ಬೇಕು ನಾನು ಇದನ್ನು ಕೂಡ ಗೋಲ್ಡನ್ ಕಲರಲ್ಲೇ ತೆಕ್ಕೊಂಡಿದ್ದೀನಿ ನಾನಿಲ್ಲಿ ಖಾಲಿ ಪ್ಲೇಸ್ ಇದ್ದೆ ಅಲ್ವಾ ಇಲ್ಲಿ ನಾನು ಬೀಡ್ಸ್ನ ಈ ಥರ ಜಾಯಿಂಟ್ ಮಾಡ್ತಾ ಇದ್ದೀನಿ ಫಸ್ಟ್ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ನಾನು ತೋರಿಸ್ಕೊಟ್ಟಿದ್ದೇನಲ್ವಾ ಆ ಥರ ಮಾರ್ಕ್ ಮಾಡ್ಕೊಳ್ಳಿ ಅದಾದ ಮತ್ತೆ ಈ ಮಾರ್ಕಿಂಗ್ಗೆ ಸೂಜಿನ ಕೆಳಗಡೆಯಿಂದ ಮೇಲೆ ಈ ಥರ ಹೊಲ್ಕೊಳ್ಬೇಕು ಹೊಲ್ಕೊಂಡ ಮತ್ತೆ ಅದಕ್ಕೆ ಒಂದು ಬೀಡ್ಸ್ನ ಈ ಥರ ಒಳಗಡೆ ಹಾಕಿ ಹಾಕಿದ ಮತ್ತೆ ಸ್ವಲ್ಪ ಗ್ಯಾಪ್ ಬಿಟ್ಟು ಇದನ್ನ ವಾಪಾಸ್ ಕೆಳಗಡೆಗೆ ಈ ಥರ ಹೊಲ್ಕೊಂಡು ಇದನ್ನ ಎರಡು ನೋಟ್ ಹಾಕ್ಕೊಳ್ಬೇಕು ನೋಟ್ ಹಾಕಿದ ಮತ್ತೆ ಕಟ್ ಮಾಡಿ ಸತಿ ಹೊಲಿದ್ರೇ ಸಾಕು ನೋಡಿ ಈ ಥರ ಕಾಣುತ್ತೆ ಇದೇ ರೀತಿ ನಾವು ಮಾರ್ಕ್ ಮಾಡಿರ್ತೀವಲ್ವ ಅದ್ರ ಮೇಲೆಲ್ಲ ಹೊಲ್ಕೊಳ್ಬೇಕು ನಾನು ಎಲ್ಲ ಮಾರ್ಕ್ ಮೇಲೂ ಕೂಡ ಹೊಲ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಾನು ಎರಡು ಸ್ಲೀವ್ಸ್ ಮೇಲೂ ಕೂಡ ಹೊಲ್ಕೊಂಡಿದ್ದೀನಿ ಈಗ ನಾವು ಇದ್ರ ಕೆಳಗಡೆನ ಸ್ಟಿಚ್ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಆಗೋಷ್ಟು ಅಗಲದ ಪಟ್ಟಿನ ತೆಕ್ಕೊಂಡಿದ್ದೀನಿ ನಮ್ಮ ಕೆಳಗಡೆ ಎಷ್ಟು ಅಗಲ ಇರುತ್ತೋ ಅಷ್ಟು ಉದ್ದದ ಪಟ್ಟಿನ ತೆಕ್ಕೊಳ್ಬೇಕು ಇದನ್ನು ನಾವೀಗ ನಮ್ಮ ಮೇನ್ ಪಾರ್ಟ್ ಸೀದಾ ಇರಬೇಕು ಈ ಪಟ್ಟಿ ಉಲ್ಟಾ ಇಟ್ಟು ಈ ಥರ ಕಾಲು ಇಂಚ್ ಆಗೋಷ್ಟು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಇದರ ಮೇಲೆ ಕೂಡ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿದ ಮತ್ತೆ ಇದನ್ನ ಈ ತರ ಫೋಲ್ಡ್ ಮಾಡಿ ಇದ್ರ ಕೊನೆಗೊಂದು ಒಂದು ಸ್ಟಿಚ್ ಮಾಡ್ಕೊಳ್ಳಿ ಈ ಸ್ಟಿಚ್ ಹಾಕಿದ ಮತ್ತೆ ಈ ಸೈಡ್ ಕೊನೆಗೆ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಎರಡು ಸ್ಲೀವ್ಸ್ ಮೇಲೆ ಕೂಡ ಹೊಲ್ಕೊಳ್ಬೇಕು ಪಟ್ಟಿ ಜಾಯಿಂಟ್ ಮಾಡಿದ ಮತ್ತೆ ಅದರ ಕೆಳಗಡೆ ಸ್ವಲ್ಪ ಜಾಗ ಇರುತ್ತಲ್ವ ಒಂದು ಇಂಚ್ ಆಗೋಷ್ಟು ಅಲ್ಲಿ ಕೂಡ ನೀವು ಬೀಟ್ಸ್ನ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಬ್ಯೂಟಿಫುಲ್ ಆದ ಡಿಸೈನ್ ಎಷ್ಟು ಈಸಿಯಾಗಿ ಹೊಲ್ದ್ವಿ ಅಂತ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರೋ ಐಕೋನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್